ಹೋ ಹೋಯ್ ನಮಸ್ಕಾರ ಮರೆ ಶನಿವಾರ ಅಂದಳೆ ಹತ್ತಿರ ಕಣೆ ಕಂಡುಬೇಡಿ ಹೊತ್ತು ಕಳೆದ ಕಾರ್ಯಕ್ರಮ ಶುರು ಆಯಿತು ಪದಾರ್ಥ ಸಿಗೋಸ್ತೀವಿ ಫ್ಯಾನ್ಸ್ ಪ್ಯಾಟಿ ಹೋಗಿ ಬತ್ತಿ ಗಣಸ್ರ ಮೊಬೈಲ್ ಹೋಗ್ತೀವಿ ಫ್ರೆಂಡ್ಗಳ ಗೇಮ್ ಆಡ್ತೀವಿ ಗಣ್ಣಗಳು ಎಲ್ಲೂರು ಕುಟ್ಟಿ ಬೇಕು ಹಳೆಯ ಮಳೆಯ ಮನೆ ತುಂಬ ಹಾಕ್ಲಿಕ್ಕೆ ಕಣ ಓಡಾಡ್ತಿದ್ ಮಕ್ಕಳು ನಿಮಗೆಲ್ಲರಿಗೂ ನಿಮ್ಗೆ ಕಲಾಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಅನ್ನ ಕೋರ್ತಾ ಇದ್ದೆ ಇವತ್ತು ನಮ್ಮ ಹಳೆ ಹಂಬಲ ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆ ಈ ಹನ್ನೆರಡನೇ ಸಂಚಿಕೆಗೆ ನಾವು ನಿಮಗೆ ಮಕ್ಕಳ ಆರೈಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡತ್ತೋ ಅದರೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ನಮ್ಮ ಸಂಘ ಅದ್ರ ಬಗ್ಗೆ ಹೇಳೋಕೆ ಇನ್ನೊಬ್ಬರು ಇದ್ರು ಹಾಗೆ ಅದಕ್ಕ ಮೊದ್ಲು ಇನ್ನೆಂತ ಕೇಳಿದಿದ್ರೆ ವಾಸಲ ನಾವು ನಿಮ್ಗೆ ಒಂದು ಪ್ರಶ್ನೆ ಕೇಳಿತ್ತು ಆ ಪ್ರಶ್ನೆಗೆ ಉತ್ತರ ಮಸ್ತು ಜನ ಕಳಿಸಿರಿ ಸರಿ ಉತ್ತರವೂ ಕಳಿಸಿರಿ ಅದಕ್ಕೆ ಏಳ್ನ ಮನಿ ಏಡ್ ಜಾತಿ ಉತ್ತರನು ನಾವು ಆಯ್ಕೆ ಮಾಡ್ಕೊಂಡಿದ್ದು ಸಮ ಉತ್ತರಲ್ಲಿ ಯಾಕೆ ಅಂದ್ರೆ ಅದಕ್ಕೆ ಏಡು ಹೇಳ್ತಾರೆ ಅದು ಪ್ರಶ್ನೆ ಏನು ಅಂದ್ರೆ ಅಂಚನಿ ಅಂಚಿನಿ ಅಂತ ಹೇಳಿದ್ರೆ ಕೆಲವರು ಹೆಚ್ಚಿನ ಜನ ಇದು ತುಳು ಶಬ್ದ ಅಲ್ದ ಅಂದಳಿ ಕಳಿಸಿರು ಇದು ತುಳು ಶಬ್ದ ಅಲ್ಲ ಇದು ಕನ್ನಡದ ಶಬ್ದ ಅಂಚಿನಿ ಅಂದಳಿ ಹೇಳ್ರೆ ಹೆಜ್ಜೆ ಗುರುತು ಒಂದು ಸಾಕ್ಷ್ಯ ಅಂತ ಕಣಿ ಒಂದು ಅಲ್ಲೇನೋ ಕಂಡದಕ್ಕೆ ಹೆಜ್ಜೆ ಗುರುತು ಆ ಲೆಕ್ಕದಾಗ ಬರ್ತದೆ ಅದು ಅಂಚನಿ ಅಂಚನಿ ಅಂತ ಹೇಳ್ರೆ ನಮ್ಮನಿ ಬೆನ್ನಟ್ಟ ಮನ್ನಿಟ್ಲೆ ಒಂದು ಹಾವು ಹರ್ಕೋದ ಅದ್ರ ಅಂಚನಿ ಹಾಗೆ ಇತ್ತಂತ್ರ ಅಂದರೆ ಗುರುತು ಅಲ್ಲೊಂದು ಗುರುತಿತ್ತು ಅದ್ರದ್ದು ಹರ್ಕೊಂಡೋದು ಮಾರ್ಗ ಇತ್ತು ಹಂಗೆ ಇತ್ತಂತ ಅಂಚನಿ ಅಂತ ಇನ್ನೊಂದು ಅಂಚನಿ ಅಂತ ಕೇಂದ್ರೆ ಅಂಚು ಅಂಚು ಹೇಳ್ರಿ ಹೇಳಿ ಗೆದ್ದೆ ಅಂಚು ಕಟ್ಟಲ್ಲ ಅದು ಅಂಚು ಕಟ್ಟು ಅಂಚು ಅಂದ್ರೆ ಈ ಸೀದ ನಡ್ಕೊಪ್ಪದಾಗು ಆ ಅಂಚು ಅಲ್ಲ ಅಂಚು ಅಂತ ಹೇಳ್ರೆ ಈ ಗ್ವಾಡಿಯೋ ಇನ್ನೊಂದು ಎಲ್ಲಾದ್ರೂ ಕಂಡಾಗಳಿಕೆ ಏಳು ಮೈ ಕೂಡ ಕಣಿ ಹೀಗೆ ಹಿಂಗೆ ಕೂಡುದಿಲ್ಲ ಆ ಕೂಡುವ ಆ ಕಾರ್ನರ್ ಜಾಗ ಇತ್ತು ಕಣಿ ಅದಕ್ಕೂ ಅಂಚಿನಿ ಅಲ್ಲಿ ಹೇಳ್ತಾರೆ ಈ ಅಂಚಿನಿ ಎಲ್ಲ ಗಾರಿ ಮಾಡೋದು ಬರೀ ಚ್ವಾರಿ ಮಾಡ್ರಿ ಅಂದ್ರೆ ಕೆಲವರು ಮೇಸ್ತ್ರಿಗಳು ಹೇಳತ್ರು ಅದೇ ಆ ಏಣ ಆ ಮುರಿ ಇತ್ತು ಕಣಿ ಏನು ಅಂತರದಕ್ಕೆ ಮುರಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ನಾವು ಅಂಚಿನಿ ಅಂತ ಹೇಳುತ್ತೆ ಅಂಚನಿನ ಎರಡು ರೀತಿಯಾಗಿ ಹೇಳ್ತಾರೆ ಅದಕ್ಕೆ ಎರಡು ಉತ್ತರ ಕೊಟ್ಟಾರನ್ನು ನಾವು ಸರಿ ಉತ್ತರ ಕೊಟ್ಟಿರೋಮ್ಲೆಕ್ತಂಗೆ ತಕಂಡಿತ ಎಲ್ಲರಿಗೂ ಹೊಮ್ಲಿರ್ರಿ ಅಂಚನಿಗೆ ಗೊತ್ತಾಯ್ತಲ್ದ ಹಾಯ್ ನಮಸ್ಕಾರ ಮಾರ್ರಿ ನಮ್ಮ ಕಲಾಚಿಗುರು ಅವರ ಹಳೆ ಹಂಬಲ ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆ ಹಂಗೆ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೇಳಿ ಬಂದಿದೆ ಅದು ಏನು ಕೇಳ್ರೆ ಈ ಮಕ್ಕಳ ಆರೈಕೆ ಈ ಮಕ್ಕಳಿಗೆ ತಂಡಿ ಗಿಂಡಿಯಾರ ಹೊಟ್ಟೆ ನೋವು ಬಂದರೆ ಮಕ್ಕಳನ್ನ ಯಾವ ನಮ್ಮನಿ ಚಾಕ್ರಿ ಮಾಡ್ಕ ಮಕ್ಕಳಿಗೆ ಮೀಸು ಸುರಿಗಾಯ್ಲಿ ಮಕ್ಕಳಿಗೆ ಹುಣಸು ಸುರಿಗಾಯ್ಲಿ ಯಾವ ನಮ್ಮನಿ ಮಾಡ್ಕೊಂಡಿ ಇವತ್ತು ಮಾತಾಡೋಕ್ಕೆ ನಮ್ಮೊಟ್ಟಿಗೆ ಚಂದು ಮರ ತಿನ ಇಲ್ಲ ಅಡಿಗೆ ಅಪ್ಪಾಡಿ ಮನೆಯವರಿದ್ದರೆ ಇವರೊಟ್ಟಿಗೆ ಇವತ್ತು ನಾವು ಕಾರ್ಯಕ್ರಮ ಮಾಡ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ನಾವು ಎಂಥ ಮಾತಾಡೋದು ಅಂತ ಹೇಳ್ರಿ ಈ ಮಕ್ಕಳ ಆರೈಕೆ ಯಾವ ನಮ್ಮನೆ ಮಾಡ್ತಾರೆ ಅಂದಳಿ ಹೇಳಿ ಈಗ ಮುಂಚೆ ಎಲ್ಲ ಮನೆಗೆ ಮನಂಗೆ ಹೆರ್ಗಿ ಆತಿದಿತ್ತು ಹೆರ್ಗೆ ಯಾರು ಕೂಡಲೆ ಎಂತ ಮಾಡ್ತಿದ್ದರು ಮೊದಲು ಮನೆಗೆ ಹೆರ್ಗೆ ಯಾರು ಕೊಡಲೆ ಹಾಂ ಹೆರಿಗೆ ಯಾರು ಕೊಡಲೆ ಮಾಡತ್ತೆ ಅಂತ ಅದು ಅವಾಗ ಏನು ಸ್ನಾನ ಮಾಡ್ಸಿದ್ರು ಸುತ್ತಿ ಮನಸ್ತ್ರು ಅನಷ್ಟಿಗೆ ಇದು ಮಾಡಿ ಸುತ್ತಿ ಮಾಡ್ತ ಮನಸ್ತ್ರು ಈಗ ಮಕ್ಕಳಿಗೆ ಹಾಗೆ ಈ ಮಕ್ಕಳು ಸ್ವಲ್ಪ ಸ್ವಲ್ಪ ಬಲ ಆತು ಒಂದು ಸಣ್ಣ ಮಕ್ಕಳಿಗೆ ಈ ಎದಿ ಹಾಲು ಒಂದೇ ಕೊಟ್ಟಿರ್ತ್ರು ಈ ಎದಿ ಹಾಲು ಕೊಡುಸರಿಗೆ ಈ ತಂಡಿ ಗಿಂಡಿ ಆದಿದ್ರೆ ಹೊಟ್ಟೆ ನೋವಿಂದ ಬಂದಿದ್ರೆ ಅದಕ್ಕೆ ಎಂತ ಮಾಡ್ತ್ರು ನೋವು ಬಂದ್ರೆ ನಾವ್ ಅಕ್ಕಿ ಹೊರ್ದು ಅದನ್ನ ಓಡಿ ನೀರ್ ಹಾಕಿ ಅದೊಂದ್ಚೂರ್ ಮಾಡಿ ಕುಡ್ಸತ್ತ ನೀರ್ ಹಾಕಿ ಒಂದು ಉಪ್ಪಿನ ಹಾರ್ಲಾಕ ಆ ಹೊರದ್ ನೀರಿಗೆ ಮಾತ್ರ ನೀರಿಗೆ ಹಾಕಿ ಅದು ಆಂಜಿ ತಾಯಿಕ ಅಕ್ಕಿ ಆಂಜಿತಾಯಿಕ ಲ್ಯಾಂಗಿ ಅರತಿ ಕುಡ್ಸಿ ಅತ್ತಿ ಅದೊಂಚೂರು ಕುಡಿಸ್ರಿ ಮಕ್ಕಳಿಗೆ ಈ ಚಂಡ್ ಮಕ್ಕಳಿಗೆ ಕಮ್ಮಿ ಕಮ್ಮಿ ಆಗ್ತ ಮಕ್ಕಳಿಗೆ ಮಕ್ಕಳಿಗೆ ಈಗ ಹೊಟ್ಟೆ ನೋವು ಅದೊಂದು ಮಾಡ್ತ್ರು ಮತ್ತೆ ಬೇರೆ ಅಂತ ಮಾಡ್ತ್ರಿ ಈ ಚಂಡ್ ಮಕ್ಳಿಗೆ ನಾ ಸಾಂಬಾರ್ ಸೊಪ್ಪನ್ನು ತಂದು ಬಾಡ್ಸಿ ನಾಲ್ಕು ಎಲಿ ತಂದು ಬಾಡ್ಸಿ ಅದನ್ನ ರಸ ತ್ಯಾಗದು ಜೀಗಿನ ತುಪ್ಪ ಹಾಕಿ

ಈಗ ಮಕ್ಕಳಿಗೆ ಬೇರೆ ಬೇರೆ ಅಂಗಡಿಯಿಂದ ಅಲ್ಲಿಂದ ಇಲ್ಲಿಂದ ಹೊಡಿ ಎಲ್ಲ ತಂದು ಊಟ ಎಲ್ಲ ಅದನ್ನೆಲ್ಲ ತಂದು ತಿನ್ಸ್ತಾರೆ ಬಿಸಿ ಮಾಡಿ ಮುಂಚೆ ಮಕ್ಕಳಿಗೆ ಮನೆಗೆ ಎಂತರ ಕೊಡಿ ಅನ್ನ ಅನ್ನ ಹಾಕುದು ತಿನ್ಸು ಕೊ ಹಾಕುದು ಎಸ್ ಅದು ಒಂದು ಈ ತೊಟ್ಲಿಗೆ ಅನ್ನ ಹಾಕತ್ತಲ್ಲ ತೊಟ್ಲಿ ಹಾಕೋ ಹಾಕುದೇ ಇಲ್ಲ ತೊಟ್ಲಿ ಹಾಕು ಸುರಿಗೀಗ ಮಕ್ಳ ಬಾಯಿಗೆ ಅನ್ನದಗಳಾಗ್ತಾರಲ್ಲ ಹಾಗೆ ಅದನ್ನ ಹಂಗೆ ಮುಂದ್ವರ್ಸ್ಕೊಂಡು ವಾಪಸ್ಕೊಂಡು ಬಿಡುದೇ ಇಲ್ಲಾ ಮತ್ತ ಆಗಳ ಎರ್ಕೊಂಡ್ರು ಅದು ಹಂಗೆ ಮುಂದ್ವರ್ಕಂತ ಇರತ್ತ ಈಗ ಹನ್ನೊಂದ್ ದಿವ್ಸ ಕಡೆ ಹನ್ನೊಂದು ದಿವಸದಿಂದ ಶುರು ಮಾಡುದ ಅಂದ್ರ ಆಗಳಿಗ್ ಮ ಮೊದ್ಲು ಮೊದ್ಲಿಗೆ ಎಷ್ಟು ಇಷ್ಟಪ್ಪ ತಿನ್ಸ್ತ್ರ ಚಮ್ ಚರಳಿ ಹಾ ಕಟ್ಟಿಗೆ ಹಂಗೆ ಹಂಗೆ ಜಾಸ್ತಿ ಜಾಸ್ತಿ ತಿನ್ಸುತ್ತೆ ಮುಂದೆ ಆತ ಆದಾಗ ಜಾಸ್ತಿ 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 ತಿನ್ಸ್ತೆ ಬಾಪ ಅದಕ್ಕೆ ಈ ಎಂತ ಹಾಕಿರಿ ಈಗ ಕೆಲವರಿಗೆ ಫಸ್ಟಿಗೆ ನೀವು ಕೊಡಿ ಅಂತ ಹೇಳ್ರಿ ಕೊಡಿ ಅಟ್ಟಿಗೆ ಅನ್ನೋದು ತಿನ್ಸೋದು ಮಕ್ಕಳಿಗೇನಾದ ಗಿಂದ್ರಿ ಅಂತ ಇಲ್ಲ ಈ ಹೊಟ್ಟಿ ನೋವು ಅಂತ ಹಂಗೆ ಹಾಗೆ ಅಂತ ಬತ್ತಲ್ಲ ಹಿಂಗೆ ಇದನ್ನ ಮುಂದುವರ್ಸ್ಕೊಂಡು ಹೊರಸ ಮತ್ತೆ ಮುಂಚೆ ಎಲ್ಲ ಮಕ್ಕಳನ್ನ ತೊಟ್ಲಿ ಹಾಕ್ರಿ ಎಷ್ಟ್ ಸಮೀಗ ಹಾಕ್ತಿದ್ರ ಮಕ್ಕಳು ಹನ್ನೊಂದ್ ದಿನಕ್ಕೆ ಹಾಕ್ತಿದ್ರು ಹನ್ನೊಂದ್ ದಿನಕ್ಕೆ ಹಾಕ್ತಿದ್ರು ಹನ್ನೊಂದ್ ದಿವಸ ಹಾಕ್ರ ಮೇಲೆ ಹನ್ನೊಂದ್ ದಿವಸ ಮಕ್ಕಳನ್ನ ಹನ್ನೊಂದ್ ದಿವಸ ತೊಟ್ಲಿ ಹಾಕೋಲ್ ಗಂಟಾ ತೊಟ್ಲಂಗ ಮನ್ಸೋದಿಲ್ಲ ಇಲ್ಲ ಕೆಳಗೆ ಮನ್ಸೋದ್ ತೊಟ್ಲಿ ಒಂದ್ಸಲ ಹಾಕಿದ್ರ ಮೇಲಿಂದ ತೊಟ್ಲಂಗೆ ಮನ್ಸೋದು ಈಗ ಮಕ್ಕಳನ್ನ ತೊಟ್ಲಾಗ ಮನ್ಸ್ತಾರೆ ಕಣಿ ಈ ತೊಟ್ಲಾಗ ಮನ್ಸುಸರಿಗೆ ಮಕ್ಕಳ ಮಂಡಿ ಅಡಿ ಅಂತ ಒಂದ್ ಇತ್ತರಲ್ಲ ಚಂಡಿ ಇಟ್ಟು ಅದು ಮಂಡಿ ಚೆಕ್ಕಾಪ್ಕೆ ಅದ ಎಂತ ಚಂಡಿಗೆ ಚಂಡಿ ಮಾಡುದು ಚಂಡಿ ಮಾಡುದು ಅದ್ರೊಳಗೆ ಎಂತ ಹಾಕುದಿಲ್ಲ ಸಾ ರಾಗಿ ಹಾಕಿ ಚಂಡಿ ಮಾಡಿ ಅದ ಇಡುದು ಈ ಚಂಡಿ ಇಡ್ತಾರ ಮಕ್ಕಳ ಮಂಡಿ ಅಡಿ ಅಂದ್ರೆ ಚಕ್ಕ ಇಲ್ಲಿ ಅದ್ ಎಷ್ಟು ಸಮಯ ಇಡ್ತಾರೆ ಹಂಗೆ ಮಕ್ಕಳು ಹೆಚ್ಚು ಕಮ್ಮಿ ಎಸ್ಸಾಮೀಗೆ ಕೌಂಚ ಹಾಕ್ತವ್ ಮೂರ್ ತಿಂಗಳಿಗೆ ಹಾಕ್ತವ್ ಕೆಲವು ಮಕ್ಕಳು ಕೆಲವು ಐದ್ ತಿಂಗಳಿಗೆ ಈಗ ಮಕ್ಕಳ ಮೀಸುದಿತ್ತ ಆ ಮೀಸು ಕ್ರಮ ಎಲ್ಲರಿಗೂ ಇನ್ನು ಬತ್ತಿಲ್ಲ ಈ ಮಕ್ಕಳನ್ನ ಒಂದ್ ಕೈಯಂಗೆ ಗಾಜಿನ ಗೊಂಬೆ ಹಿಡ್ಕೊಂಡ್ ಅಷ್ಟು ಜಾಗೃತಿ ಮಾಡಿ ಜಾಗೃತಿ ಮಾಡಿ ಹಿಡ್ಕೊಂಡು ಕೈ ಜಾರುಕಿಲ್ಲ ಎಲ್ಲರಿಗೂ ಹಿಡ್ಕೊಂಬ ಬರ್ತಿಲ್ಲ ಮಕ್ಕಳನ್ನ ಈ ಮಕ್ಕಳನ್ನ ಮೀಸರಿಗೂ ಹಂಗ ಮೀಸಲು ಒಂದ್ ಕ್ರಮ ಇತ್ತು ಯಾವ ಮೀಸತ್ ಅಂದಳಿ ಮಕ್ಕಳನ್ನ ಮಕ್ಕಳನ್ನ ಎಣ್ಣೆ ಹಾಕಿ ತಿದ್ದಿ ಅವನ ಒರ್ಸಿ ತಗೊಂಡ್ ಸ್ನಾನ ಮಾಡ್ಸತ್ತ ತಿಕ್ಕಿ ಮತ್ತೆ ಈ ಕೈ ಕಾಲೆಲ್ಲ ಸಾಫ್ ಮಾಡಿ ತಿಕ್ತಿ ಮಕ್ಕಳ ಕೈಕಲ್ಲೆಲ್ಲ ಸೊರ್ತೈಕಲ ಹಾ 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 ಕೈಕಾಲೆಲ್ಲ ಸರ್ತಾ ಇಲ್ಲ ಅಂದೇಳಿ ಮಕ್ಕಳನ್ನ ಕೈಕಾಲ್ ಬಟ್ಟೆ ಸರ್ ಸುತ್ತಿ ಸರ್ತ್ ಮಾಡಿ ಸುತ್ತಿ ಸುತ್ತಿ ಅಂದ್ರೆ ಕೈಕಾಲ್ನ ಸರ್ತ್ ಮಾಡಿ ಆ ಸುತ್ತು ಸುರಿ ಕೂಗುದಿಲ್ಲ ಸುಮ್ನಾಯ್ಕಂತ ಒಂದ್ ವೇಳೆ ಈ ಮಕ್ಕಳನ್ನೆಲ್ಲ ಲಾಯ್ಕ್ ಮಾಡಿ ಕೈಕಾಲು ಸುದ್ದಿ ಇದ್ರಿ ಅಂತ ಅದು ಕೈ ಕಾಲ ವಾರಿ ಅಂದ್ರೆ ಈ ಮೊದ್ಲಿಗೆ ಮಕ್ಕಳ ಮೂಳೆ ಎಲ್ಲ ಮೆದು ಇಪ್ಪ ಕೊಯ್ ನಾವು ಸರ್ತ ಮಾಡಿ ಲಾಯ್ಕ್ ಮಾಡಿ ಸುತ್ತರೆ ಕೈ ಕಾಲ ಸರ್ತ ಮಕ್ಕಳಿಗೆ ಸುತ್ತುವುದಿಲ್ಲ ಅಲ್ಲ ಹಂಗೆ ಮನ್ಕಂತಿದ್ದು ಮುಂಚೆ ಈಗ ಮಕ್ಕಳು ಮನ್ಕಂತಿಲ್ಲ ಹಂಗೆ ಸುತ್ತರು ಮಾತ್ರ ಬೆಚ್ಚಗತ್ತ ಮನ್ಕಂತ ಹಾಗೆ ಹೋಯ್ ಹಂಗೆ ನಾವು ಇವತ್ತು ನಿಮ್ಗೊಂದ್ ಪ್ರಶ್ನೆ ಇಟ್ಟಿತ್ತು ಆ ಪ್ರಶ್ನೆ ಏನ್ ಕೇಂದ್ರೆ ಚುಂಗಡಿ ಅಂದ್ರೆ ಅಂತ ಕುಂದಾಪುರ ಕನ್ನಡದಂಗೆ ಚುಂಗಡಿ 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 ಎಂಬ ಪದದ ಅರ್ಥ ಅಂತ ಹೇಳಿ ಇದೇ ಆದಿತ್ಯವಾರ ಅಂದರೆ ಇವತ್ತು ಶನಿವಾರ ಬಿಟ್ಟಿತ್ತು ನಾಳೆ ಬೈಸರಿ ಆರು ಗಂಟೆಯೊಳಗೆ ನೀವು ನಮ್ಮ ವಾಟ್ಸಪ್ಪಿಗೆ ಉತ್ತರ ಕಳಿಸಿ ನಾವು ನೀವು ಆದಿತ್ಯರ ಕಾಣದಿರೋ ಸೋಮವಾರ ಅವರು ಕಂಡಿರುತ್ತೆ ಸರಿ ಉತ್ತರ ಕೊಟ್ಟವರ ಪೊಟ ಹಾಗೆ ಹೆಸರನ್ನು ಕೇತು ನೀವು ನಮ್ಗೆ ಕೊಟ್ಟರೆ ನಾವು ಖಂಡಿತ ಬರು ಸಂಚಿಕೆ ಹಂಗೆ ನಿಮ್ಮ ಹೆಸರು ಮತ್ತು ಪೋಟೋ ಹಾಕುತ್ತಾ ಹಾಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನ ಪತ್ರವನ್ನು ಕಳಿಸುತ್ತಾ ಹಾಗೆ ನಮ್ಮ ಕಡೆಯಿಂದ ಒಂದು ದಯವಿಟ್ಟು ನಿಮಗೆ ಕ್ಷಮೆ ಕೇಂತಿತ್ತು ಅದೇನು ಕೇಂದ್ರೆ ನಾವು ಅಭಿನಂದನ ಪತ್ರ ಇರುತ್ತೆ ಕಾಣಿ ಕೆಲವು ಸಂಚಿಕೆ ಹಂಗೆ ಹನ್ನೊಂದೇ ಸಂಚಿಕೆ ಬಂದರೂ ನಾವು ಹತ್ತರ ಸಂಚಿಕೆ ಕಳಿಸಿ ಆಯ್ಪುದಿಲ್ಲ ಅಂದ್ರೆ ಒಂದೊಂದ್ಸಲ ನಮ್ಗೆ ಸಮಯದ ಅಭಾವ ಆದಳಿಕೆ ಹಂಗಲ್ಲ ಅತ್ ನಾವು ಖಂಡಿತ ಹನ್ನೊಂದು ಬರ್ಲಿ ಹನ್ನೆರಡು ಬರಲಿ ಅಷ್ಟರೊಳಗೆ ನಿಮ್ಗೆ ಅದೊಂದು ಸಂಚಿಕೆದ ಅಭಿನಂದನ ಪತ್ರ ನಾವು ಖಂಡಿತ ನಿಮ್ ಮುಡ್ಸುತ್ತೋ ದಯವಿಟ್ಟು ನಮ್ಮಿಂದ ಎಲ್ಲಾರು ನಿಮಗೆ ಅಭಿನಂದನ ಪತ್ರ ಬಾಪುದಾರ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಕ್ಷಮೆ ಇರಲಿ ಹಾಗೆ ಅಪ್ಪಿ ತಪ್ಪಿ ಕೆಲವು ಸಲ ಎಂತ ಎಂತಂದು ಹೇಳ್ರೆ ಕೆಲವರು ಫೋಟೋ ಕಳ್ಸೋದು ನಮ್ಗೆ ಗೊತ್ತೇ ಆಗ್ತಿಲ್ಲ ನಾವು ಎಷ್ಟು ಕಂಡು ಓದತ್ತಿಲ್ಲ ಅಂದರೆ ನಾವು ಪ ಫೋಟೋವನ್ನು ಎಡಿಟರಿ ಕೊಟ್ಟು ನಮ್ಮ ಸುಮಂತ್ ಭಟ್ರಿ ಎಡಿಟ್ ಮಾಡಿ ಫೋಟೋ ಹಾಕು ಆರ ಮೇಲೆ ಕೆಲವ್ರ ಫೋಟೋ ಬಂದಿರುತ್ತೆ ಆಗಳಿಗೆ ದಯವಿಟ್ಟು ನಮಗೆ ನಿಮ್ಮ ಫೋಟೋವನ್ನು ಆ ಸಂಚಿಕೆ ಹಂಗೆ ಹಾಕೋಕ್ಕ ಆತಿಲ್ಲ ಅಂತಕ್ಕಂದ್ರೆ ಅದು ಎಡಿಟಿಂಗ್ ಆಗಿರುತ್ತೆ ದಯವಿಟ್ಟು ಅದಕ್ಕೂ ಮುಂಚೆ ನಾವು ಹೇಳ್ರ ಹೇಳ ಕಳಿಸಿಬಿಡಿ ನೀವು ಒಂದು ವೇಳೆ ತಡಾಯಿ ಕಳ್ಸದಿದ್ದರೂ ಅದಕ್ಕೇನು ಬೇಜಾರು ಮಾಡ್ಕೊಂಬೇಡ ಬರೋ ಸಂಚಿಕೆ ಹಂಗೆ ನಿಮ್ಮ ಫೋಟೋ ಫೋಟೋವನ್ನು ಹಾಕುತ್ತೆ ದಯವಿಟ್ಟು ಅಂಥದ್ದು ಎಂಥದೇ ಒಂದು ಸನ್ನಿವೇಶ ಬಂದರೆ ಬೇಜಾರು ಮಾಡ್ಕೊಂಡ್ಬೇಡಿ ಕ್ಷಮೆ ಇರಲಿ ಮಕ್ಕಳಿಗೀಗ ಕಪ್ಪ ಅದಕ್ಕೆ ಒಂದು ಸಾಂಬಾರು ಬೆಳಿ ಸೊಪ್ಪು ಹೇಳ್ರಿ ಹಂಗೆ ಮತ್ತೆ ಎಂತ ಮಾಡ್ತೀರಿ ಇನ್ನು ಕಪ್ಪ ಅದಕ್ಕೆ ಮತ್ತೆ ಒಂದು ಎರಡು ಸಿದ್ದಿತ್ತು ದಾಳಿಂಬಿ ಓಡನ್ನು ಒಣಸಿ ಹೊಡಿ ಮಾಡಿ ಅದು ವಾಂತಿ ಬೇದಿಗೆ ಎಡ್ಕೋ ಹಾಕ್ತದೆ ಹೊಡಿ ಮಾಡಿ ಅದನ್ನ ಕೊಯ್ಸಿ ಕುಡ್ಸೋದು ಹೊಡಿನೇ ಕೊಯ್ಸಿ ಮಕ್ಕಳಿಗೆ ಕುಡ್ಸೋದು ಚೂರು 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 ಒಂದೊಂದು ಚಮಚ ಅದು ವಾಂತಿ ಬೇದಿ ಎಡ್ಕೋ ಮಕ್ಕಳಿಗೆ ಮತ್ತೆ ಈ ತುಂಬಿ ಸೊಪ್ಪಿದ ಅಂತ ಮಾಡ್ತಾರೆ ಮಕ್ಕಳಿಗೆ ತುಂಬ ಸೊಪ್ಪಿಂದ ಎಲೆಗ್ ಕೊಯ್ಕೊಂಡು ಬಂದು ಅದನ್ನ ತೊಳೆದು ಸಪ್ ಮಾಡಿ ಜಜ್ಜಿ ರಸ ತೆಗಿತ್ತ ತೆಗೆದು ಕೊಯ್ಸತ್ತೆ ಒಂದು ಗಿಣಾಲಿಗೆ ಹಾಕಿ ಕೊಯ್ಸಕ್ಕೆ ಕೊಯ್ಸಿ ಒಂದೆರಡು ಹೊಂಡನ್ನ ಚಿಗಿನ ತಪ್ಪ ಹಾಕಿ ತೇದಿ ಬಾಯಿ ಹಾಕು ಬಾಯಿ ಹಾಕು ಅಗಳಿಕ್ ಮಕ್ಕಳು ಸ್ವಲ್ಪ ಕಪಾಲಿ ಎಲ್ಲ ಸಡ್ಲಾತು ಮುಂದೆಲ್ಲ ಸಡ್ಲಾತ್ ಮತ್ತು ಇದಕ್ಕೆ ಈ ವಾಂತಿ ಬೇದಿಗಿನೂ ಒಂದು ಮದ್ದಿತ್ತಲ್ಲ ಬೇದಿಗೆ ಬೇದಿಗೆಗೆ ಯಾವುದದು ಉಳ್ಕಟ್ಟನಾರ ಇತ್ಕಣ ಅದನ್ನ ಒಂದು ಮುಷ್ಟಿ ಅಕ್ಕಿ ಹೊರದ ಅದನ್ನ ಜಜ್ಜಿ ಒಲೆ ಮೇಲೆ ಇಟ್ಟು ಕೊಯ್ಸುತ್ತ ಇದನ್ನು ಸಿಪ್ಪಿನ ಸಾಫ್ ಮಾಡಿ ಒಟ್ಟಿ ತೊಳೆದು ಬಟ್ಟೆಂಗೆ ಕಟ್ಟಿ ಅದಕ್ಕೆ ಹಾಕೋದು ಬಟ್ಟೆ ಕಟ್ಟಿ ನೀರಿಗೆ ಹಾಕೋದು ಹಾಂ ಸಮ ಕೊಯ್ಸಿ ಆ ನೀರನ್ನು ಒಂಚೂರು ಕುಡಿದ್ರೆ ವಾಂತಿ ಬೇದಿ ಮುಂಚಿನ ಕಾಲದೇ ಮಾಡ್ತಿದ್ದೀರ ಪೂರಕ ಮುಂಚೆಲ್ಲ ಈಗ ನೀವು ನಿಮ್ಮ ಮಕ್ಕಳಿಗೆಲ್ಲೂರಾ ಎಲ್ಲರಿಗೂ ಇದೇ ಔಷಧಿ ಆಗಳಿಕೆ ಆಗಳಿಕೆ ಮತ್ತೆ ಈತ ಈನ ಮನೆ ಅಂದ್ರೆ ಮಕ್ಕಳ ಕೂಗ್ ಇಲ್ಲಿ ಮಕ್ಕಳಿಗೆ ಗಳ್ಗಿ ಚೆಣಕು ಇಂಥದ್ದೆಲ್ಲ ಶುರು ಹಾಪದಂತ ಇರ್ತೀರಿ ಈತ

ಅರಣ್ಯ ಮಾಡ್ಕಣ ಮಾಡ್ಕ ಹಾ ಕಡಿಗೆ ಅವ್ರದ್ದೇ ಹಂಗೆ ಯಾವ್ ನಮನಿ ಮಾಡ್ಕಣಕ ಅದ್ರ ಅರಣ್ಯ ಅರಣಿಕೆ ಅಂದ್ರೆ ಅನ್ನ ಸಾರ್ ಇದೆಲ್ಲಾ ತಿನ್ಕೇ ಅಲ್ಲ ಹಾ ಅವ್ರಿಗೆ ಯಾವ್ ನಮನಿ ಸಾರ್ ಅಂತದು ಮೆಣಸಿನ ಕಾಳ್ ಹಾಕಿ ಕಟ್ಟ ಮಾಡಿ ಸಾರ್ ಮಾಡಿ ಹಾಕ ಮೂರ್ ತಿಂಗಳವರೆಗೆ ಹಾ ಎಣ್ಣೆ ಉದ್ಕ ಸ್ನಾನ ಮಾಡ್ಕೋವ್ರು ಹಾ ತಿಂಬುಂಬುದ್ರಾಗ ಯಾವ್ದುನ ಬರೀ ತುಂಬುದ್ರಾಗ ಹಾಲು ಅಸೆ ಡಿ ಮದ್ದಾಲೈ ರತ್ತала ಆ ಆಸ್ಪತ್ರದ್ದು ಇದೆಲ್ಲ ತಕಾಣಕ್ಕೆ ಮುಂಚೆಲ್ಲ ಆಸ್ಪತ್ರದ್ದು ಇರಲಿಲ್ಲ ಆಗಲಿಕೆ ಅಂತ ಮಿಕ್ಸರ್ ಅಂತ ಹೇಳಿ ತಂದ ಬಾಣಸ್ತಿಯರು ಡಾಕ್ಟರ್ ಕೆಲ ಹೋಗಿ ہوئی۔ ಹನ್ನೊಂದು ಅಂದ ತಿಂದು ಕುಡಿತಿದ್ರು ಕುಡಿತಿ ಅನ್ನಾ ಸರ್ ಹಾ 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 ಎಣ್ಣೆ ನೀರು ಹೈಕಮ್ಮ್ ಪಿಷ್ಟ ನೀರು ಹಾ ತಂಡಿ ಗೆಂಡಿಗಲ್ಲ ತಂಡಿ ಗೆಲ್ಲ ಎಣ್ಣೆ ಬರುತ್ತಲ್ಲ ಹಾ ಅದು ಚೋರ್ ತಂಡಿಯರ ಅದನ್ನ ಕುಡ್ಸ್ತಿದ್ದಿರಿ ಹಣಂಜನೆ ಅಂದ್ರೆ ಯಾವ ನಮ್ಮ ನೀದಿ

ಏನ್ ಕೆತ್ತಿತ್ತಲ್ಲ ದರ ಕೆತ್ತಿ ಅಂತ ಅದಂತ ಒಂದು ಜಜ್ಜಿ ಅದಕ್ಕೆ ನೀರ್ ಹಾಕಿ ಒಂಚೂರು ಚಿರ್ಗುವ ಮೈ ಹಾಕಿ ಮೈಗೆಲ್ಲಾ ಹಾಕತ್ತೆ ಸುಳ್ದು ಹಾಕೋದು ಹಾಕುದು ದೃಷ್ಟಿ ಆದ್ರೆ ಹೆಂಗ್ ದಪ್ಪ ಆತದ ನೀರು ಆ ಹಾಕಿ ಗಿಂಚದ ನೀರ ದಪ್ಪ ದಪ್ಪಾರ ಮಕ್ಕಳ ದೃಷ್ಟಿ ಆಯ್ತನೆ ಲೆಕ್ಕ ಅದ್ ಮಾಡು ಹಾಕುದಿ ಅಂತ ದಿನ ಮಾಡಿ ಹಾಕ್ತರಾ ಇಲ್ಲ ಹಾಟ ಮಾಡಿದರೆ ಮಾತ್ರ ಹಾಟ ಮಾಡಿದಲ್ಲ ಆಗಲಕ್ಕೆ ದೃಷ್ಟಿ ಗಾಳಿ ಜಾಸ್ತಿ ಅಂತಾರಲ್ಲ ಅದಕ್ಕೆ ಹಾ ಗಾಳಿ ಜಾಸ್ತಿ ಅಲ್ಲ ಹಾ ಲೆಕ್ಕ ಅದ್ ಬಿಟ್ರು ಮತ್ತೆ ಅವನ ಮನೆ ಮಾಡ್ತಾರ ಮತ್ತೆ ದೃಷ್ಟಿ ಅಲ್ಲಿ ತಂದು ಅದನ್ನ ದೃಷ್ಟಿ ತ್ಯಾಗಕ್ಕೆ ಸಾಸ್ಮಿ ಸಾಸಮಿ ದೃಷ್ಟಿ ತ್ಯಾಗ ಹಾಕುತ್ತೆ

ಹಾಕ್ತ್ರು ಬರೀ ಬೆನ್ಗಾಲನೇ ಬೆಂಗಳನ್ನೆ ಬೆನ್ಗಾಲನೆ ಸಾಫ್ ಮಾಡಿ ಒಲೆಗೆ ಹಾಕಿ ಬಿಸಿ ಮಾಡಿ ಮಕ್ಕಳಿಗೆ ಸುಳಿದು ಅದನ್ನ ತಗೊಂಡೋಗಿ ಮೂರು ಆದಿ ಕುಡ್ದಲ್ಲಿ ಹಾಕಿದ್ರು ಈ ನಮ್ಮ ಮನೆ ಮಕ್ಕಳಿಗೆ ದಿಷ್ಟಿ ತೆಗೋದು ಹಾಂ ಈ ಮಕ್ಕಳಿಗೆಲ್ಲ ಥಂಡಿ ಆಗಿದ್ದಿದ್ದವ ನಮ್ಮ ಮನೆಗೆ ಸ್ನಾನ ಮಾಡ್ಸ್ತ್ರಂದ್ರಲ್ಲ ಅದು ಹೆಂಗೆ ಅದು ಅದೇ ಕಂಕುಳ ಸೊಪ್ಪು ಹಾಂ ಆಟ ಸೊಪ್ಪು ಹಾಂ ಅಂದ್ರೆ ಕಾಯಿ ಸೊಂಬು ಕಾಯಿ ಕತ್ತ ಹಾಂ ಆಚಿ ಸೊಪ್ಪ ಕಂಕುಳ್ ಸೊಪ್ಪ ಈ ಒಂದ್ ಕಾಯಿ ಕತ್ತ ಒಂದ್ ಒಂದ್ ಹುಸಿ ಸಾಕಾದ ಒಂದ್ ಶಿಬ್ರ ಹಾಕುದು ಹಾಕಿ ಶಿಬ್ರಾಕಿ ನೀರ್ ಕಾಸೋದ್ರ ಒಟ್ಟಿಗೆ ಚಂದ ಕೊಯ್ಸಿ ಅದ್ ಕನಿ ಬಿಡುತ್ತಾರೆ ಆಡ್ಚಾಗಿ ಸೊಪ್ಪು ಮತ್ತೆ ಕಂಕುಳ ಸೊಪ್ಪೆ ಕನಿ ಬಿಡುತ್ತೆ ಒಂದ್ ವಾರಕ್ಕೊಂದ್ಸಲ ಮಾಡ್ರೆ ಥಂಡಿ ಆತಲೆ ಮಕ್ಕಳಿಗೆ

ಮತ್ತೆ ಕೈ ಕಾಲೆಲ್ಲ ಸರ್ತ ಮಾಡುದೆಲ್ಲ ಭಾರಿ ಇತ್ತಲ್ ಒಂದ್ ಎಲ್ರಿಗ ತಿಕ್ಕುಸುರಿಗೂ ಕೈ ಕಾಲೆಲ್ಲ ಸರ್ತ ಮಾಡಿ ಚಿಕ್ಕ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸುಮಾರು ಚಿಕ್ಕ ಹೀಗೆ ಹೀಗೆಲ್ಲ ಮಾಡಿ ಮಕ್ಕಳ ಕೈ ಎಲ್ಲ ಸ್ವಲ್ಪ ಯಾವ ಬದಿ ಬೇಕಾದರೂ ತಿರುಸುಕ್ಕೆ ಬರ್ಲಿ ಅಮ್ಮ ಗಂಟೆ ಗಂಟೆಲ್ಲ ಸಡ್ಲ ಲಾಯ್ಲೇ ಸಡ್ ಹಾ ನಡಿ ಹ ಹ ಮಣ್ಣಾ ಬಗ್ ದ ಬಗತ ಅದಕ್ಕೆ ಮಕ್ಕಳಿ ಶಣ್ಣ ಕಿಪ್ಸುರಿಗೆ ಎಷ್ಟು ಮಾರ್ಕರು ಗಟ್ಟಿ ಮಾಡಿ ಮೂಗ್ ತಿಕ್ಕುದು ಉಪ್ಪು ತಿಕ್ಕುದು ಮಾಡಿ ಮಾಡ್ತರಲ್ದಾ ಅದ್ ಮಾಡ್ತಾ ಇದ್ರೆ ಮುಂದೆ ಅದಂತರ ವಾರಿ ಕೋರಿ ಆತ ವಾರಿ ಕೋರಿ ಅಂತರ ಅಂತರ ನಡಿ ಅದಕ್ಕೆ ಲೋಕ ಹುಟ್ಟೆ ಸಾಪ್ ಇರ್ತಾವ ಅದ್ನಲ್ಲ ಅದಲ್ಲ ಎಷ್ಟು ಸಮಯ ಒಳಗ್ ಮಾಡ್ಕಾಕ್ ಸಾಧಾರಣೆ ಆರ್ ತಿಂಗಳೊಳಗ್ ಕಾಣಕ್ ಅದನ್ನ ಕಡಿಗ್ ಗಟ್ಟಿ ಅರ್ಮಿ ಆತಿಲ್ಲ ಆರ್ ತಿಂಗಳ ಒಳಗೆ ಎಂತ ಬೇಕಾರು ಮಾಡ್ಲಾ ಚಾಂಗ್ ಬೇಕಾರು ಹಾಂ ಹಾಂ ಇವತ್ತಿನ ನಮ್ಮ ಹಳಿ ಹಂಬಲ ಹನ್ನೆರಡನೇ ಸಂಚಿಕೆ ಕಾರ್ಯಕ್ರಮದಂಗೆ ಮಗಿನ ಆರಂಭಕೆ ಬಗ್ಗೆ ಚಂದು ಮರ ಕಾಲ್ತಿನ ಎಲ್ ಅಡಿ ಗೋಪಾಡಿ ಮನೆಯವರು ಸುಮಾರು ವಿಷಯನ ಕೊಟ್ಟಿರ ಅಂದರೆ ಅವ್ರಿಗೀಗ ಮೊದಲು ನೆನಪಿದ್ದಷ್ಟು ನೆನಪಿಲ್ಲ ಅಂದರೆ ಹಿಂಗೆ ಯಾವ ಯಾವ ಮಟ್ಟಿಗೆ ಗೊತ್ತಿತ್ತು ಆ ಮಟ್ಟಿಗೆ ಹೇಳಿಕೊಟ್ಟಿರ ಅದನ್ನು ಯಾರಾದ್ರು ಮಾಡ್ರೆ ಅಡ್ಡಿಲ್ಲ ಅವ್ರವ್ರ ಮನೆ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಾಗಿ ಆರಣಿಕೆ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು ಮತ್ತು ಇನ್ನೊಂದು ವಿಷಯ ಇವತ್ತು ನಂಗೆ ಗೊತ್ತಾದಂತ ಹೇಳಿದ್ರೆ ನಾವು ಈ ಶುದ್ಧ ಕನ್ನಡದಂಗೆ ಆರೈಕೆ ಅಂಬೋದಕ್ಕೆ ನಮ್ಮ ಈ ಕುಂದಾಪುರ ಭಾಗದಂಗೆ ಆರಣಿಕೆ ಅಂತಾರೆ ಆರಣಿಕೆ ಮತ್ತು ಆರೈಕೆ ಎರಡು ಒಂದೇ ಇವತ್ತಿನ ಕಾರ್ಯಕ್ರಮದಾಗ ಇವರು ಚಂದ ಮಾಡಿ ಅದ್ರ ಬಗ್ಗೆ ತಿಳಿಸಿಕೊಟ್ಟಿರಿ ಇವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು